ಕಳೆದ 15 ದಿನಗಳಿಂದ ನಮ್ಮ ಶಿಕ್ಷಕ ಸಮೂಹ ಏನು ಸ್ಟ್ರೈಕ್ ಅಲ್ಲಿ ಕುಂತಿದ್ರು ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಮೊನ್ನೆ ಬಸವರಾಜ ಹೊರಟ್ಟಿ ಅವರು ನನ್ನ ಜೊತೆಗೆ ಮಾತನಾಡಿದರು ಮತ್ತು ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವ್ರ ಜೊತೆಗೂ ಮಾತನಾಡಿದರು. ಸುರೇಶ್ ಕುಮಾರ್ ಅವರು ನನಗೆ ನಿನ್ನೆ ಫೋನ್ ಮಾಡಿ ಸರ್ಕಾರದ ಪರವಾಗಿ ಹೋಗಿ ಅವರು ಕೊಟ್ಟಂಥ ಪತ್ರವನ್ನು ಇವತ್ತು ಮಾನ್ಯ ಬಸವರಾಜ ಹೊರಟ್ಟಿ ಅವರಿಗೆ ಹಸ್ತಾಂತರವನ್ನು ಮಾಡಿದ್ದೇವೆ. 3 ತಿಂಗಳ ಸಮಯದಲ್ಲಿ ಅವರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ. ಶಿಕ್ಷಕ ವೃಂದಕ್ಕೆ ತಮ್ಮ ಸ್ಟ್ರೈಕನ್ನು ಹಿಂತಗೊಳ್ಳಿಕ್ಕೆ ನಾನು ಮನವಿಯನ್ನು ಮಾಡಿದ್ದೇನೆ. ಅವರು ಕೂಡ ಈ ಕ್ಷಣದಿಂದ ತಮ್ಮ ಸ್ಟ್ರೈಕನ್ನು ವಾಪಸ್ ತಕ್ಕೊಂಡು. ನನಗೆ ಮಾಹಿತಿ ಇಲ್ಲ, ನಾನು ಇವತ್ತು ಬೆಳಗ್ಗಿನಿಂದ ಕಾರ್ಯಕ್ರಮದಲ್ಲಿ ತುಂಬ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದೇನೆ, ನನಗೆ ಮಾಹಿತಿ ಇಲ್ಲ. ನಮ್ಮ ಸರ್ಕಾರದಿಂದ ಯಾವುದೇ ಅಧಿಕಾರಿಗಳಿಗೆ ಒತ್ತಡ ಇರುವುದಿಲ್ಲ, ಆದರೆ ಯಾವ ಕಾರಣಕ್ಕಾಗಿ ಅವರು ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದರು ಅನ್ನೋದು ನನಗೆ ಗುರುತಿಲ್ಲ. ಮರಳು ನೀತಿಯನ್ನು ಈಗಾಗಲೇ ಹೊಸ ಮರಳು ನೀತಿಯನ್ನು ಜಾರಿಗೆ ತಂದಿದ್ದೇವೆ. ಸ್ವಲ್ಪ ಮಳೆ ಹೆಚ್ಚಾಗಿ ಪ್ರವಾಹ ಬಂದು ಹಳ್ಳ ಕೊಳ್ಳಗಳು ನದಿಗಳು ತುಂಬ ಹರಿತಿರೋದ್ರಿಂದ ಏನೋ ಬಲ್ಕ್ ಲೇಬಲ್ ಸ್ಟೇಜ್ 4, 5, 6 ಅಂತ ಏನು ನಾವು ಮಾಡಿದ್ದೇವೆ. ಗುತ್ತಿಗೆ ತೆಗೆದು ಒಂದು ಕಡೆ ಮಾಡಿ 700 ಸ್ಟಾಕ್ ಯಾರ್ಡಿಗೆ ಮಾಡಬೇಕಂತಿತ್ತಲ್ಲ, ಈಗಾಗಲೇ ಟೆಂಡರ್ ಕರೆಯುವ ಪ್ರೊಸೆಸ್ಸರ್ ನಾನು ಮೊನ್ನೆ ಹಟ್ಟಿಗೋಲ್ಡ್ ಮೈನ್ಸ್ ಮತ್ತು MSILದವರಿಗೆ ನಾನು ಇಬ್ಬರು MDಗಳನ್ನು ಕರೆದ ಮೀಟಿಂಗ್ ಮಾಡಿದ್ದೇನೆ. ಟೆಂಡರ್ ಪ್ರೊಸೆಸ್ ಚಾಲೂ ಇದೆ. ಸ್ವಲ್ಪ ಯಾವುದಾದ್ರು ಪೊಲ್ಯೂಷನ್ ಬೋರ್ಡದ್ದು ಪರ್ಮಿಷನ್ ಬೇಕಾಗೈತಿ. ಕಂಡೀಷನ್ ಟು ದ ಪೊಲ್ಯೂಷನ್ ಬೋರ್ಡ್ ಅಪ್ಲೈ ಮಾಡ್ಕೊಳ್ಳೋದು ಅಂತೇಳಿ ಟೆಂಡರ್ ಕರೀಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಆದಷ್ಟು ಬೇಗನೆ ಹೊಸ ಮರಳು ನೀತಿಯಿಂದ ಸಾಮಾನ್ಯ ಜನರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಮರಳು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಮ್ ಸ್ಯಾಂಡ್ ಅವಶ್ಯ ಬೇಕೇ ಬೇಕು. ಕೇವಲ ನಮಗೇನು ಟೋಟಲ್ ರಿಕ್ವೈರ್ಮೆಂಟ್ ಆಫ್ ದ ಸ್ಟ್ಯಾಂಡ್ ಫಾರ್ ಕರ್ನಾಟಕ ಸ್ಟೇಟ್, ನಾವು ಬರೀ ಹೊಳಿ ಹಳ್ಳ ಆ ಉಸುಕಿನಿಂದ ಆ ಮರಳಿನಿಂದ ಪೂರೈಸೋಕ್ಕಾಗೋದಿಲ್ಲ. ಅದಕ್ಕೆ ಎಮ್ ಸ್ಯಾಂಡಿಗೂ ನಾವು ಉತ್ತೇಜನ ಕೊಡಲೇಬೇಕು, ಉತ್ತೇಜನವನ್ನು ಕೊಡ್ತೀವಿ. ಯಾರು ಕಾನೂನನ್ನು ವೈಲೇಷನ್ ಮಾಡ್ತಾರೆ ಅವರಿಗೆ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ವಿದೌಟ್ ಎನಿ ಮರ್ಸಿ. ಅವರು ಎಷ್ಟೇ ಪ್ರಭಾವಿಗಳಿದ್ದರು ಯಾವುದೇ ಪ್ರಭಾವಕ್ಕೆ ಒತ್ತಡದ್ರೆ ಸರ್ಕಾರಕ್ಕೆ ಬರಬೇಕಾದಂಥ ರಾಜಧನ ಮತ್ತು ರಾಜಸ್ವ ಅದು ನಮಗೆ ಬರಲೇಬೇಕು. ಆ ರೀತಿ ತೋಳಿಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿವೆ. ನಿರ್ದಿಷ್ಟವಾದಂಥ ಏನಾದರೂ ಪ್ರಕರಣಗಳಿದ್ದರೆ ಅಧಿಕಾರಿಗಳು ಶಾಮೀಲ್ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ಸ್ವಲ್ಪ ಇದನ್ನು ಮಾಡುವಾಗ ಪೌಡರದ್ದು ಸ್ವಲ್ಪ ಸಮಸ್ಯೆ ಆಗೋದು ನಿಜ. ಅದಕ್ಕೆ ಸೇಫರ್ ಝೋನ್ ಡಿಕ್ಲೇರ್ ಮಾಡಬೇಕಂತಿದೆ ಅಲ್ಲ, ಸೇಫರ್ ಝೋನ್ ಡಿಕ್ಲೇರ್ ಮಾಡಲಿಕ್ಕೆ ಹೇಳಿರ್ತೇವೆ. ಸ್ವಲ್ಪ ಯಾರಾದರೂ ವೈಲೇಷನ್ ಮಾಡಿದರೆ ಅವರಿಗೆ ದಂಡ ವಿಧಿಸಿ FIR ಮಾಡಿ ಅವರಿಗೆ ಸೇಫರ್ ಝೋನನ್ನು ಕಟ್ಟುನಿಟ್ಟಾಗಿ ಸೇಫರ್ ಝೋನ್ ಪಾಲಿಸಿಯನ್ನು ಮಾಡೋಕ್ಕೆ ಹೇಳ್ತೀವಿ.